ನಮಸ್ತೆ ಸ್ನೇಹಿತರೆ, ಕೃತಜ್ಞತಾ ಹಬ್ಬದ 5ನೇ ದಿನದ ವಿಡಿಯೋಗೆ ನಿಮಗೆ ಆತ್ಮೀಯವಾದಂತಹ ಸ್ವಾಗತ. ಕಳೆದ 4 ದಿನಗಳಿಂದ ಕೂಡ ನಾವು ಪ್ರತಿದಿನ ಸುಮಾರು 15 ರಿಂದ 20 ನಿಮಿಷ ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ತಂದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೇವೆ. ಇವತ್ತು ಅದೇ ಪ್ರಯತ್ನವನ್ನು ಮುಂದುವರಿಸ್ತಾ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಂತಹ 3 ಮೂಲಭೂತ ಅವಶ್ಯಕತೆಗಳಾದಂತಹ ಊಟ, ವಸತಿ ಮತ್ತು ನಮ್ಮ ಬಟ್ಟೆ, ಈ ವಿಷಯಗಳ ಬಗ್ಗೆ ನಾವು ಇವತ್ತು ಕೃತಜ್ಞತೆಯನ್ನ ಸಲ್ಲಿಸೋಣ. 3 ಹಂತಗಳಲ್ಲಿ ಈ ಪ್ರಕ್ರಿಯೆಯನ್ನ ಮುಂದುವರಿಸಿಕೊಂಡು ಹೋಗೋಣ. ಮೊದಲನೇ ಭಾಗದಲ್ಲಿ ಕೃತಜ್ಞತೆ, ಎರಡನೇ ಭಾಗದಲ್ಲಿ ದೈವಿ ಶಕ್ತಿಯ ಸಂಪರ್ಕವನ್ನ ಸಾಧಿಸಿಕೊಂಡು ನಮ್ಮ ಹತ್ತಿರದ ಮತ್ತು ನಮ್ಮ ಪ್ರೀತಿಪಾತ್ರರಿಗೆ ನಮ್ಮ ಶಕ್ತಿಯನ್ನ ಪ್ರವಹಿಸುವಂತಹ ಸೆಕೆಂಡ್ ಸ್ಟೇಜ್. ಮೂರನೇದಾಗಿ ನಮ್ಮ ಜೀವನದ 3 ಮುಖ್ಯ ಗುರಿಗಳು ಈಗಾಗಲೇ ಆಗೋಗಿದೆ ಅನ್ನೋ ರೀತಿಯಲ್ಲಿ ಅದನ್ನ ಅನುಭವಿಸ್ತಾ ಅಭ್ಯಾಸವನ್ನ ನಿಲ್ಲಿಸೋಣ. ಈಗ ಹಾಯಾಗಿ ಕಣ್ಣುಗಳನ್ನ ಮುಚ್ಚಿಕೊಳ್ಳೋಣ ಮತ್ತು ನಮ್ಮ ಉಸಿರಿನ ಮೇಲೆ ನಮ್ಮ ಗಮನ. ಈಗ ಒಮ್ಮೆ ಆಳವಾದ ದೀರ್ಘವಾದ ಉಸಿರನ್ನ ಒಳಗೆ ತಗೊಳ್ಳೋಣ. ಈಗ ನಿಧಾನಕ್ಕೆ ಹೊರಗೆ ಇನ್ನ 2 ಬಾರಿ ನಿಮ್ಮ ದೇಹಗತಿಯಲ್ಲಿ ಮುಂದುವರಿಸಿ ಆಳವಾದ ದೀರ್ಘವಾದ ಉಸಿರು ಒಳಗೆ, ನಿಧಾನಕ್ಕೆ ಹೊರಗೆ. ಈಗ ನಾನು ನಿಮ್ಮನ್ನ 5ರಿಂದ 1 ತನಕ ಎಣಿಕೆಯನ್ನ ಮಾಡುತ್ತಾ ಆಳವಾದ ಧ್ಯಾನಸ್ಥ ಸ್ಥಿತಿಗೆ ಕರೆದುಕೊಂಡು ಹೋಗಲು ಪ್ರಯತ್ನಿಸುತ್ತೇನೆ. 5, ನಿಧಾನಕ್ಕೆ ಆಳವಾದ ಧ್ಯಾನಸ್ಥ ಸ್ಥಿತಿಗೆ ಜಾರುತ್ತಿದ್ದೀರಿ. ಸಂಪೂರ್ಣ ವಿಶ್ರಾಂತಿಯ ಸ್ಥಿತಿ, ವಿಶ್ರಾಂತಿ. 4, ನಿಮ್ಮ ದೇಹಕ್ಕೆ ವಿಶ್ರಾಂತಿ, ಮನಸ್ಸಿಗೂ ವಿಶ್ರಾಂತಿ. ಮೂರು, ಇನ್ನೂ ಆಳವಾದ ವಿಶ್ರಾಂತಿಯ ಸ್ಥಿತಿಗೆ ತಲುಪುತ್ತಿದ್ದೀರಿ. ಎರಡು, ಒಂದು, ಈಗ ನೀವು ವಿಶ್ರಾಂತಿಯ ಸ್ಥಿತಿಯನ್ನ ತಲುಪಿದ್ದೀರಿ, ಆಳವಾದ ಧ್ಯಾನಸ್ಥ ಸ್ಥಿತಿಯಲ್ಲಿದ್ದೀರಿ. ಈಗ ನಮ್ಮ ಜೀವನದಲ್ಲಿ ನಮಗೆ ಸಿಕ್ಕಂತಹ 3 ಮೂಲಭೂತವಾದಂತಹ ವಿಷಯಗಳನ್ನ ಒಂದಾದ ನಂತರ ಜ್ಞಾಪಿಸಿಕೊಳ್ಳೋಣ. ನಾವು ಹುಟ್ಟಿದಾಗನಿಂದ ಪ್ರತಿದಿನ ನಮಗೆ ಸಿಕ್ಕಂತಹ ಆಹಾರ, ಅದರ ಸ್ವಾದ, ವೈವಿಧ್ಯತೆಗಳು, ಅದೆಲ್ಲವನ್ನ ಮನಸ್ಸಿಗೆ ತಂದುಕೊಂಡು ಈ ಆಹಾರಕ್ಕೆ ನಾವು ಕೃತಜ್ಞರಾಗಿರೋಣ. ಮುಂದಿನ 1 ನಿಮಿಷ ಆಹಾರದ ಬಗ್ಗೆ
ಕೃತಜ್ಞತೆಯನ್ನ ಅರ್ಪಿಸೋಣ. ಈ ಆಹಾರದಿಂದ ನಮಗೆ ಸಿಕ್ಕಂತಹ ಚೈತನ್ಯ ಶಕ್ತಿಯನ್ನು ನೆನಪಿಸಿಕೊಳ್ಳುತ್ತಾ ಧನ್ಯವಾದಗಳನ್ನು ಹೇಳುತ್ತಾ ಈಗ ವಸತಿಯ ಕಡೆಗೆ ನಮ್ಮ ಗಮನ. ಹುಟ್ಟಿದಾಗಿಂದ ಇಲ್ಲಿಯ ತನಕ ನಾವು ಇದ್ದಂತಹ ಎಲ್ಲ ನಮ್ಮ ಮನೆಗಳನ್ನು ಮನಸ್ಸಿಗೆ ತಂದುಕೊಂಡು ಅವೆಲ್ಲದಕ್ಕೂ ಕೂಡ ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಸಲ್ಲಿಸೋಣ. ನಾವು ಇಲ್ಲಿಯ ತನಕ ವಾಸವಾಗಿದ್ದಂತಹ ಎಲ್ಲ ಮನೆಗಳು, ಸ್ವಂತದ್ದು ಅಥವಾ ಬಾಡಿಗೆದ್ದು ಅಥವಾ ಬೇರೆ ಯಾರದಾದ್ರೂ ಮನೆಯಲ್ಲಿ ನಾವು ಉಳ್ಕೊಂಡಿದ್ರೆ ಅವೆಲ್ಲದಕ್ಕೂ ಕೂಡ ಮನಸ್ಸಿನಿಂದ ಕೃತಜ್ಞತೆಯನ್ನ ಸಲ್ಲಿಸೋಣ. ಈಗ ಮೂರನೇದಾಗಿ ಬಟ್ಟೆ. ಹುಟ್ಟಿದಾಗಿನಿಂದ ನಾವು ಹಾಕೊಂಡಂತಹ ಎಲ್ಲ ಬಟ್ಟೆಗಳಿಗೆ ಒಂದೊಂದಾಗಿ ಮನಸ್ಸಲ್ಲಿ ನೆನಪಿಸಿಕೊಂಡು ಕೃತಜ್ಞತೆಯನ್ನ ಸಲ್ಲಿಸೋಣ. ಮನಸ್ಸಿನಲ್ಲಿ ಕೃತಜ್ಞತೆಯ ಭಾವವನ್ನು ಇಟ್ಟುಕೊಳ್ಳುತ್ತಾ ನಮ್ಮ ಎರಡನೇ ಹಂತಕ್ಕೆ ಕಾಲಿಡೋಣ. ನಿಮ್ಮ ದೇಹದಲ್ಲಿ ದೈವಿಕವಾದಂತಹ ಶಕ್ತಿಯು ಈಗ ಹರಿಸುವಂತಹ ಸಮಯ. ತಲೆಯ ಸುಮಾರು 100 ಮೀಟರ್ ಮೇಲ್ಭಾಗದಲ್ಲಿ ಒಂದು ದೊಡ್ಡದಾದಂತಹ ಬಿಳಿಯ ಬೆಳಕಿನ ಸಮುದ್ರವನ್ನ ಕಲ್ಪಿಸಿಕೊಳ್ಳಿ. ಆ ಸಮುದ್ರದಿಂದ
ನಿಧಾನಕ್ಕೆ ಒಂದು ಕಿರಣ ನಿಮ್ಮ ದೇಹವನ್ನು ತಲೆಯ ನೆತ್ತಿಯ ಮುಖಾಂತರ ಸೇರುತ್ತಿರುವುದನ್ನು ಕಲ್ಪಿಸಿಕೊಳ್ಳಿ. ಹಂತ ಹಂತವಾಗಿ ಈ ಬಿಳಿ ಬೆಳಕು, ದೈವಿ ಬೆಳಕು, ಪ್ರೀತಿಯ ಬೆಳಕು, ಆರೋಗ್ಯದ ಬೆಳಕು ನಿಮ್ಮ ಇಡೀ ದೇಹವನ್ನು ಪಸರಿಸುತ್ತಿರುವುದನ್ನು ಗಮನಿಸಿ. ತಲೆಯಿಂದ ಗಂಟಲಿನ ತನಕ, ಗಂಟಲಿನಿಂದ ನಿಮ್ಮ ಎರಡು ಕೈಗಳಲ್ಲಿ ಹರಿತಾ ಇದೆ. ದೇಹದ ಹಿಂಭಾಗ, ಮೇಲ್ಭಾಗದ ಬೆನ್ನು, ಮಧ್ಯಭಾಗದ ಬೆನ್ನು, ಕೆಳಭಾಗದ ಬೆನ್ನು, ಪೃಷ್ಠಭಾಗ, ದೇಹದ ಮುಂಭಾಗ, ಶ್ವಾಸಕೋಶ, ಎದೆಯ ಭಾಗ, ಹೊಟ್ಟೆಯ ಭಾಗ, ವಪೆ, ಪಿತ್ತಜನಕಾಂಗ, ಮೇದೋಜೀರಕ ಗ್ರಂಥಿ, ಪ್ಲೀಹ, ಸಣ್ಣ ಕರುಳು, ದೊಡ್ಡ ಕರುಳು, ಜನನೇಂದ್ರಿಯ, ಎಕ್ಸ್ಕ್ರಿಟರಿ ಆರ್ಗನ್ಸ್, ಉದರದ್ವಾರ, ಅಲ್ಲಿಂದ ಮುಂದಕ್ಕೆ ತೊಡೆ ಸಂದು, ಮಂಡಿ, ಕಾಲುಗಳು, ಕಾಲಿನ ಬೆರಳುಗಳು. ಈಗ ನಿಮ್ಮ ಇಡೀ ದೇಹ ಬಿಳಿ ಬೆಳಕಿನಿಂದ ತೋಯುತ್ತಿದೆ. ಅದನ್ನು ಗಮನಿಸಿ ದೈವಿ ಶಕ್ತಿ, ಪ್ರೀತಿಯ ಶಕ್ತಿ, ಆರೋಗ್ಯದ ಶಕ್ತಿ ನಿಮ್ಮ ದೇಹದಲ್ಲೆಲ್ಲ ಹರಿತಾ ಇದೆ. ಅದನ್ನು ಗಮನಿಸಿ. ಈಗ ಈ ಬಿಳಿ ಬೆಳಕಿನ ಶಕ್ತಿಯನ್ನ ನಿಮ್ಮ ಹೃದಯದ ಭಾಗದಲ್ಲಿ ಗಮನಿಸಿ. ಹೃದಯ ಚಕ್ರದ ಹತ್ರ ಆ ಬಿಳಿ ಬಣ್ಣದ ಶಕ್ತಿಯನ್ನ ಮನಸ್ಸಲ್ಲಿ ನೆನೆಸ್ಕೊಂಡು ನಿಮ್ಮ ಮುಂದೆ ನಿಮ್ಮ ಮನೆಯವರು, ಪ್ರೀತಿ ಪಾತ್ರರು ಎಲ್ಲರೂ ಕುಳಿತಿರುವ ತರ ಈ ಶಕ್ತಿಯನ್ನ ಈಗ ಸ್ವೀಕಾರ ಮಾಡೋದಿಕ್ಕೆ ಅವರು ಸಿದ್ಧರಾಗಿರುವ ತರಹ ಮನಸ್ಸಿನಲ್ಲಿ ಕಲ್ಪನೆ ಮಾಡಿಕೊಳ್ಳಿ. ಉಸಿರನ್ನ ಮೂಗಿನಿಂದ ಒಳಗೆ ತಗೊಂಡು ಬಾಯಿಯಿಂದ ಹೊರಗಡೆ ಹಾಕುತ್ತಾ ದೈವಿ ಶಕ್ತಿಯನ್ನ ನಿಮ್ಮ ಪ್ರೀತಿ ಪಾತ್ರರಿಗೆ ಹರಿಸೋಣ. ಮೂರು ಬಾರಿ ಮಾಡೋಣ. ಆಳವಾದ ದೀರ್ಘವಾದ ಉಸಿರು ಒಳಗೆ ಬಾಯಿಯಿಂದ ಉಸಿರನ್ನ ಶಬ್ದ ಮಾಡುತ್ತಾ ದೈವಿ ಶಕ್ತಿಯನ್ನ ಹೊರಗಾಕೋಣ. ಇನ್ನ ಎರಡು ಬಾರಿ ನಿಮ್ಮ ಗತಿಯಲ್ಲಿ ಮಾಡಿ. ಬ್ರೀದ್ ಇನ್, ಈಗ ಕೊನೆಯದಾಗಿ ನಮ್ಮ ಜೀವನದ ಮೂರು ಮುಖ್ಯ ಗುರಿಗಳನ್ನು
ಒಂದಾದ ನಂತರ ಒಂದು, ಈಗಾಗಲೇ ನಡೆದು ಹೋಗಿದೆ, ಅದು ಸಂಭವಿಸಿ ಆಗಿದೆ. ಈಗ ಅದರ ಖುಷಿಯನ್ನ ಈಗ್ಲೇನೆ ಅನುಭವಿಸೋಣ. ಈಗ ಮೊದಲನೆಯ ಗುರಿಯನ್ನ ಮನಸ್ಸಲ್ಲಿ ನೆನೆಸಿಕೊಳ್ಳೋಣ, ಅದು ಈಗಾಗಲೇ ನಡೆದು ಹೋದ ಹಾಗೆ ಮನಸ್ಸಿನಲ್ಲಿ ಖುಷಿಪಟ್ಟು ಆ ಖುಷಿಯನ್ನ ಮುಖದಲ್ಲಿ ಕೂಡ ಕಾಣುವ ಹಾಗೆ ನಿಮ್ಮ ನಗು ಇರಲಿ. ಕಂಟಿನ್ಯೂ. ಈಗ ಎರಡನೆಯ ನಿಮ್ಮ ಗುರಿಯನ್ನ ಮನಸ್ಸಲ್ಲಿ ನೆನೆಸ್ಕೊಳ್ಳಿ. ಈಗಾಗಲೇ ಅದು ನಡೆದು ಹೋಗಿರೋ ತರ ಮನಸ್ಸಲ್ಲಿ ನೆನೆಸ್ಕೊಂಡು ಅದನ್ನ ಖುಷಿ ಪಡಿ. ಈಗ ಮೂರನೆಯ ನಿಮ್ಮ ಗುರಿಯನ್ನ ಈಗಾಗಲೇ ನಡೆದು ಹೋಗಿರುವ ರೀತಿ ಕಲ್ಪನೆ ಮಾಡಿಕೊಳ್ಳಿ, ಖುಷಿಯನ್ನ ಅನುಭವಿಸಿ. ಈಗ ಒಂದರಿಂದ ಐದೆಣಿಸ್ತಾ ನಿಮ್ಮನ್ನ ನಿಧಾನಕ್ಕೆ ಹಾಯಾಗಿ ಸಹಜ ಸ್ಥಿತಿಗೆ ಬರಲು ಒಂದೊಂದಾಗಿ ಇನ್ಸ್ಟ್ರಕ್ಷನ್ ಕೊಡ್ತಾ ಹೋಗ್ತೇನೆ. ಐದೆಣಿಸೋ ಹೊತ್ತಿಗೆ ನೀವು ತುಂಬ ಖುಷಿಯಿಂದ ಇರ್ತೀರ, ವಿಶ್ರಾಂತಿಯಿಂದ ಇರ್ತೀರ,
ಚೈತನ್ಯ ಭರಿತರಾಗಿರ್ತೀರ. ಉಲ್ಲಾಸ ಉತ್ಸಾಹ ನಿಮ್ಮನ್ನು ಆವರಿಸಿಕೊಂಡಿರುತ್ತದೆ. ನಿಧಾನಕ್ಕೆ ಹೊರಗಡೆ ಬರ್ತಾ ಇದ್ದೀರಿ. ಒಂದು, ನೀವು ಕುಳಿತಿರುವಂತಹ ಪರಿಸರ ಮತ್ತು ನಿಮ್ಮ ದೇಹವನ್ನ ಮಾನಸಿಕವಾಗಿ ಗಮನಿಸಿ. ಎರಡು, ಒಂದು ಆಳವಾದ ದೀರ್ಘವಾದ ಉಸಿರನ್ನು ಒಳಗೆ ತಗೊಳ್ಳೋಣ. ನಿಧಾನಕ್ಕೆ ಹೊರಗೆ. ಮೂರು, ನಿಮ್ಮ ಬೆರಳುಗಳನ್ನ ಅಲ್ಲಾಡಿಸಿ, ಎರಡು ಕೈಗಳನ್ನ ಒಂದಕ್ಕೊಂದು ಜೋಡಿಸಿ ನಿಮ್ಮ ಎದೆಯ ಹತ್ರ ಕೊಳ್ಳಿ. ನಮಸ್ಕಾರ ಸ್ಥಿತಿ. ತಲೆಯನ್ನ ಸ್ವಲ್ಪ ಬಾಗಿಸಿ. ಮತ್ತೊಮ್ಮೆ, ನಮಗೆ ಜೀವನದಲ್ಲಿ ಸಿಕ್ಕಂತಹ ಎಲ್ಲ ಅನುಗ್ರಹಗಳಿಗೆ ಕೃತಜ್ಞರಾಗಿರೋಣ. ಈ ಟೆಕ್ನಾಲಜಿ ಮುಖಾಂತರ ನಮಗೆ ಈ ಅಭ್ಯಾಸವನ್ನು ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದಕ್ಕೂ ಕೂಡ ಧನ್ಯವಾದಗಳನ್ನು ಹೇಳೋಣ. ನಮ್ಮ ಆತ್ಮಕ್ಕೂ ಧನ್ಯವಾದ ಹೇಳೋಣ. ನಮ್ಮ ದೇಹಕ್ಕೂ ಧನ್ಯವಾದ ಹೇಳೋಣ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡಿದಂತಹ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳೋಣ. ನಾಲ್ಕು, ನಿಧಾನಕ್ಕೆ ಎರಡು ಕೈಗಳನ್ನ ಒಂದಕ್ಕೊಂದು ಉಜ್ಜೋಣ. ಕೈಗಳಿಂದ ಬರುತ್ತಿರುವ ಶಾಖ ಶಕ್ತಿಯನ್ನ ಕಣ್ಣಿಗೆ ಮುಖಕ್ಕೆ ಕೊಡೋಣ. ಐದು, ನಿಧಾನಕ್ಕೆ, ಬಹಳ ನಿಧಾನಕ್ಕೆ ಕೈಗಳನ್ನ ನೋಡುತ್ತಾ ಕಣ್ಗಳನ್ನ ತೆರೆಯಿರಿ. ಆಲ್ ರೈಟ್, ಇವತ್ತಿನ ಅಭ್ಯಾಸ ನಿಮಗೆ ಖುಷಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ಚಟುವಟಿಕೆ ಮೊದಲನೇದು, ನಿಮಗೆ ಈ ಧ್ಯಾನ ಇಷ್ಟ ಆಗಿದ್ದಿದ್ರೆ ಇದಕ್ಕೊಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೆ ಇದನ್ನು ಹಂಚಿಕೊಳ್ಳಿ. ಎರಡನೇದಾಗಿ, ಯೂಟ್ಯೂಬ್ ಚಾನಲ್ಗೆ ನೀವು ಫಸ್ಟ್ ಟೈಮ್ ಬಂದದ್ದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಾಳಿನ ವಿಡಿಯೋಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡು ನೋಟಿಫಿಕೇಶನ್ ಬರೋ ಥರ ಮಾಡಿಕೊಳ್ಳಿ. ಮೂರನೇದಾಗಿ, ನಿಮ್ಮ ಜೀವನದಲ್ಲಿ ನೀವು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಂಡಿರುವಂತಹ ಮೂರು ವಸ್ತುಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಬೇಕು ಅಂತ ನಿಮ್ಮನ್ನ ಕೇಳ್ಕೊಳ್ತೇನೆ. ಅದು ಯಾವುದೇ ರೀತಿಯ ಗ್ಯಾಜೆಟ್ಸ್ಗಳು ಕೂಡ ಆಗಿರ್ಬೋದು, ಲ್ಯಾಪ್ಟಾಪ್, ಮೊಬೈಲು ಇತ್ಯಾದಿ, ಅಥವಾ ಪೆನ್ನು, ಪೆನ್ಸಿಲು ಇತ್ಯಾದಿ ಯಾವ ವಸ್ತುಗಳನ್ನು ನೀವು ಉಪಯೋಗಿಸಿದ್ದೀರಿ. ಆ ವಸ್ತುಗಳು ಗಡಿಯಾರ ಆಗಿರ್ಬೋದು ಇತ್ಯಾದಿ ಯಾವುದೇ ಆಗಿದ್ರು ಕೂಡ, ಯಾವುದಾದ್ರೂ ಮೂರು ವಸ್ತುಗಳನ್ನ ಮತ್ತೆ ಅದಕ್ಕೆ ಯಾಕೆ ನೀವು ಕೃತಜ್ಞರಾಗಿದ್ದೀರಿ ಅಂತ ಕಮೆಂಟ್ನಲ್ಲಿ ಹಾಕ್ತೀರಿ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ನಾಳೆ ಇನ್ನೊಂದು ಹೊಸ ಥೀಮ್ನ ಜೊತೆಗೆ ಮತ್ತೆ ನಿಮ್ಮನ್ನು ಸಿಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಗುರುದೇವ್.